ಆತ್ಮೀಯ ವೀಕ್ಷಕರೇ, ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆರ್ ಎಸ್. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಆ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ಸ್ ಬರ್ತಾ ಇಕ್ಕಿ ಮತ್ತೆ ಲೇಟೆಸ್ಟ್ ವಿಡಿಯೋಸ್. ಸ್ನೇಹಿತರೆ, ದತ್ತ 70 ವಯಸ್ಸಿ, ದತ್ತನಿಗೀಗ 70 ವರ್ಷ. 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದು ಕಾಂಗ್ರೆಸ್ ಸೇರುವ ನಿರ್ಧಾರ. ತಾವು ಯಾವ ತತ್ವ ಸಿದ್ಧಾಂತಗಳನ್ನು ವಿರೋಧಿಸ್ಕೊಂಬಂದರೋ ಅಲ್ಲಿ ಹೋಗಿ ಕುಳಿತಿದ್ದಾರೆ. ಈಗ ಅವರು ಸಿದ್ದರಾಮಯ್ಯ ಪಕ್ಕದಲ್ಲಿ ಕುಳಿತಿದ್ದಾರೆ. ಅವ್ರಿಗೊಂದು ಭರವಸೆ ಇದೆ, ನಾನೇನೋ ಸಾಧಿಸ್ತೀನಿ ಅಂತ. ಆದರೆ ಅದಷ್ಟು ಸುಲಭ ಅಲ್ಲ. ಸಿದ್ದರಾಮಯ್ಯನವ್ರನ್ನ ನಂಬಿರೋವರೆಗೂ ಅವ್ರು ಗೆಲ್ಲೋದು ಕಷ್ಟ. ಅವ್ರೇನಾದರೂ ಗೆಲ್ಲಬೇಕು ಅಂದರೆ ಅವ್ರಿಗೆ ಬೇಕಾಗಿರೋ ಕೃಪಾ ಕಟಾಕ್ಷ ಒನ್ ಆ್ಯಂಡ್ ಓನ್ಲಿ ದೇವೇಗೌಡ ಆರ್ ಗೌಡ್ರು. ಗೊತ್ತಿದೆ ನಿಮಗೆ, ಕಡೂರು ವಿಧಾನಸಭಾ ಕ್ಷೇತ್ರ ಕುರುಬ ಸಮುದಾಯ ಭಾಳ ದೊಡ್ಡ ಮಟ್ಟದಲ್ಲಿರುವಂಥ ಕ್ಷೇತ್ರ. ಹಾಗೆಯೇ ಲಿಂಗಾಯತ ಸಮುದಾಯ ಅದಕ್ಕಿಂತಲೂ ಜಾಸ್ತಿನೇ ಇದೆ. ಆದರೂ ನೀವು 2013ರಲ್ಲಿ ಗೆದ್ರಿ. ಅದು ತಮ್ಮ ವೈಯಕ್ತಿಕ ಗೆಲುವು, ದತ್ತಣ್ಣನ ಗೆಲುವು. ಆ ಜನ ದತ್ತಣ್ಣನ ಇಷ್ಟಪಟ್ಟಿದ್ರು ಅಂತ ಹೇಳ್ರಿ, ಇರಬಹುದು, ಇಲ್ಲ ಅಂದವ್ರು ಯಾರು. ಆದರೆ ಈಗ ನಿಮ್ಮ ತಿಳುವಳಿಕೆ ಇದೆಯಲ್ಲ, ಅದು ಹೇಗೆ ಅನ್ನೋದನ್ನ ಹೇಳೋಣ. 2018ರಲ್ಲಿ ನಿಮ್ಮ ಎದುರಾಳಿ ಇದ್ದಿದ್ದು KS ಆನಂದ್. ಗೆದ್ದರು ಬಿಡಿ, ನಿಮ್ಮ ಹತ್ತಿರದ ಸ್ಪರ್ಧಿ KS ಆನಂದ್. ಅವ್ರ ಪಕ್ಕದೇ ಬೀರೂರು ಕಡೂರು ಎರಡು ಒಂದೇ, ಒಂದು ಸಣ್ಣ 5 ಕಿಲೋಮೀಟರ್ ಅಂತರ ಅಷ್ಟೇ. ಕುರುಬ ಸಮುದಾಯದವರು, ಪ್ರಭಾವಿ ವ್ಯಕ್ತಿ. ಅವರು ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ, ಗೆಲ್ಲಲೇಬೇಕು ಅನ್ನುವ ಹಠ ಬಿದ್ದಿರೋರು, ಹಠ ತೊಟ್ಟಿರೋರು. ಅವರು ಚುನಾವಣೆಗೆ ಇಳಿದ್ರೆ ಕುರುಬ ಸಮುದಾಯ ಯಾವ ಪುರುಷಾರ್ಥಕ್ಕೆ ನಿಮ್ಗೆ ಓಟಾಗ್ತದೆ? ಇಲ್ಲ. ಲಿಂಗಾಯತ ಸಮುದಾಯವನ್ನು ನೀವಾಗಲೇ ದೂರ ಮಾಡಿದ್ದೀರ, ಹೇಳಿದ್ದೀರ, ಲಿಂಗಾಯತ ಸಮುದಾಯ ನಮ್ಮ ಮತ ಹಾಕಲ್ಲ ಅಂತ ನೀವೇ ಡಿಕ್ಲೇರ್ ಮಾಡ್ಕೊಂಡಿರುವಾಗ ಅವ್ರನ್ನ ಯಾವ ಹಾಕ್ತಾರೆ? ನೀವೇ ಹೇಳ್ತಾ ಇದ್ರೆ ಅವ್ರು ಹಾಕಲ್ಲ ಅಂತ. ಹಾಕಿದ್ರು ಕೂಡ ಅವ್ರಿಗೆ ನೀವೇನು ಗುರುತಿಸಲ್ಲ, ಯಾಕಂದರೆ ಲಿಂಗಾಯತ ನೋಡ್ತೀನಿ ನಾವು ಓಟ್ ಹಾಕಿಲ್ಲ ಅಂತ ಹೇಳ್ತೀರಾ. ವೋ ಶುಡ್ ದೇ ವೋಟ್ ಫಾರ್ ಯು? ದಿಸ್ ದ ಥಿಂಗ್. ಇನ್ನು ಹಾಗೂ ಏನಾದರೂ ಆದರೆ ಈ ಸೈಡ್ JDS ತನ್ನದೇ ಆದಂಥ ಒಂದು ಸ್ಟ್ರಾಟಜೀಸ್ ಮಾಡ್ತಾ ಇದೆ. ಹೇಗಿದ್ದರೂ ಕೂಡ ಕಡೂರು ಕುರುಬ ಸಮುದಾಯದವರೇ ಗೆದ್ದು ಬಂದಿದ್ದಂಥ ಕ್ಷೇತ್ರ ಭೋಕಾಲ, ಕೃಷ್ಣಮೂರ್ತಿ. ಹೀಗಿರುವಾಗ ಅಲ್ಲಿ ಅವರು ಕುರುಬ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿದ್ರೆ ನಿಮ್ಮ ಗತಿ ಏನು? ಕೃಷ್ಣಮೂರ್ತಿಯವರ ಶ್ರೀಮತಿ ಸುಜಾತ ಅವರು ಚುನಾವಣೆ ಬರಲ್ಲ ಅನ್ನೋದು ಆಲ್ಮೋಸ್ಟ್ ತೀರ್ಮಾನ ಆಗಿದೆ. ಆದರೆ ಆನಂದ್ ಸುಮ್ಮನಿರ್ತಾರೋ? ಆನಂದ್ ನೀವು ಅಲ್ಲಿಗೆ ಹೋದ್ಮೇಲೆ ಆನಂದ್ಗೆ ಏನು ಕೆಲಸ ಅಲ್ಲಿ ಕಾಂಗ್ರೆಸ್ನಲ್ಲಿ? ಆನಂದ್ ಅಲ್ಲಿದ್ದರೆ ತಾನೆ JDSನವ್ರು ಬಿಡ್ತಾರೋ? ಇಬ್ರಾಹಿಂ ಬಿಡ್ತಾರೋ? ಇಬ್ರಾಹಿಂ ಸಹಜವಾಗಿಯೇ ಅವ್ರಿಗೆ ಗಾಳ ಹಾಕ್ತಾರೆ, ಎಲೆಕ್ಷನ್ ತಂದು ಕುಂಡ್ರಿಸ್ತಾರೆ. ನಿಮ್ಮ ಗತಿ ಅರೋಹರ. ಆದ್ದರಿಂದ ನೀವೇನಾದರೂ ಈ ಚುನಾವಣೆಯಲ್ಲಿ ದಡ ಸೇರಲೇಬೇಕು ಅಂದರೆ ನಿಮಗೆ ನಿಮ್ಮ ಮತದಾರರ ಶ್ರೀರಕ್ಷೆ ಬೇಕಾಗಿಲ್ಲ, ಸಿದ್ದರಾಮಯ್ಯನವರ ಶ್ರೀರಕ್ಷೆ ಕೂಡ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ದೇವೇಗೌಡರ ಶ್ರೀರಕ್ಷೆ. ಅವರಲ್ಲಿ ನೀವು ಕುರುಬ ಸಮುದಾಯದ ಅಭ್ಯರ್ಥಿಯನ್ನು ಹಾಕಬೇಡಿ ಅಪ್ಪಾಜಿ ಅಂದರೆ, ಅವರು ಹಾಕದೆ ಹೋದರೆ ನಿಮಗೆ ಒಂದು ಲಾಟ್ರಿ ಹೊಡೆದಂಗೆ ಲಾಟ್ರಿ, ಇಲ್ಲದೆ ಹೋದರೆ ಈ ಥರ ಲಾಟ್ರಿ. ಏನೇ ದತ್ತಾರವರು ತಮ್ಮ ಕಡೇ ಕಾಲದಲ್ಲಿ ಒಂದು ತಪ್ಪು ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ ಅನ್ನುವ ಸುಳುವಂತೂ ಸತ್ಯ. ಕಾದು ನೋಡಬೇಕೇನಾಗುತ್ತೋ. ನಮಸ್ಕಾರ.